ಭಾರತೀಯ ಚಿತ್ರ ಜಗತ್ತನ್ನು ಬೆಕ್ಕಸ ಬೆರಗಾಗುವಂತೆ ಮಾಡಿದ ಕನ್ನಡ ಸಿನಿಮಾ KGF ಸ್ಯಾಂಡಲ್ವುಡ್ನ ಮಟ್ಟಿಗೆ ಅತ್ಯಂತ ಯಶಸ್ವಿ ಚಿತ್ರ. ರಾಕಿಂಗ್ ಸ್ಟಾರ್ ಯಶ್ ನಟನೆಯಲ್ಲಿ ಮೂಡಿಬಂದ IT ಅಧಿಕಾರಿಗಳು ಒಮ್ಮೆ ರೈಡ್ ಮಾಡುವಷ್ಟರ ಮಟ್ಟಿಗೆ ಕಮಾಯಿ ಮಾಡಿದ KGF ಗಲ್ಲಾ ಪೆಟ್ಟಿಗೆಯನ್ನೇ ಉಡಿಸ್ ಮಾಡಿತ್ತು. KGF ಸಿನಿಮಾದ ಯಶಸ್ಸಿನ ಬೆನ್ನಲ್ಲೇ KGF ಪಾರ್ಟ್ 2 ಬಹಳಷ್ಟು ಸೌಂಡ್ ಮಾಡುತ್ತಿದೆ. ಲೋಕಸಭಾ ಚುನಾವಣೆಯ ನಿಮಿತ್ತ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಅವರ ಪ್ರಚಾರದಲ್ಲಿದ್ದ ರಾಕಿಂಗ್ ಸ್ಟಾರ್ ಕೆಲ ದಿನಗಳ ಮಟ್ಟಿಗೆ ಶೂಟಿಂಗ್ ಅನ್ನು ಮುಂದೂಡಿದ್ದರು. ಸರಳವಾಗಿ ಚಿತ್ರದ ಮುಹೂರ್ತವನ್ನು ನೆರವೇರಿಸಿಕೊಂಡಿದ್ದ ಚಿತ್ರತಂಡ ಈಗಾಗಲೇ ಸಿನಿಮಾ ಶೂಟಿಂಗ್ ಪ್ರಾರಂಭಿಸಬೇಕಿತ್ತು. ಆದರೆ ಕಾರಣಾಂತರಗಳಿಂದ ಚಿತ್ರೀಕರಣವನ್ನು ಇದೇ 13ಕ್ಕೆ ಮುಂದೂಡಲಾಗಿದೆ. ಕೋಲಾರ, ಬೆಂಗಳೂರು, ಮುಂಬೈ ಕಡೆಗಳಲ್ಲಿ ಶೂಟಿಂಗ್ ನಡೆಸಿದ್ದ KGF ಟೀಮ್ ಇದೇ ಮೊದಲ ಬಾರಿಗೆ ಕರಾವಳಿ ಭೂಪ್ರದೇಶಗಳ ಕಡೆಗೆ ಗಮನ ಹರಿಸಿದೆ. ಈಗಾಗಲೇ ಅಭಿಮಾನಿಗಳು KGF 2 ಬರುವುದನ್ನೇ ಕಾತುರದಿಂದ ಕಾಯುತ್ತಿದ್ದು ರಾಕಿಂಗ್ ಜಪ ಮಾಡುತ್ತಿದ್ದಾರೆ. ಇನ್ನು ಚಿತ್ರದ ಸಲಾಂ ರಾಕಿ ಬಾಯ್ ಟೈಟಲ್ ಸಾಂಗ್ಗೆ ನ್ಯೂ ಟ್ಯೂನ್ಗಳು ರೆಡಿಯಾಗುತ್ತಿದ್ದು ರವಿ ಬಸ್ರೂರು ಸಂಗೀತ ಮತ್ತೊಮ್ಮೆ ಧೂಳೆಬ್ಬಿಸಲಿದೆ. ಚಿತ್ರಕ್ಕೆ ಪ್ರಶಾಂತ್ ನೀಲ್ ನಿರ್ದೇಶನವಿದ್ದು ವಿಜಯ್ ಕಿರಗಂದೂರು ಬಂಡವಾಳ ಹೂಡಲಿದ್ದಾರೆ.